ಜಮಖಂಡಿ ನಗರದ ರುದ್ರಾವ್ ದೂತ ಮಠದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ. ಶ್ರೀ ಸದ್ಗುರು ರುದ್ರಾವ್ ದೂತ ಮಠದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಹಾಗೂ ಜಮಖಂಡಿ ಅವರ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು 29/11/2023 ಬುಧವಾರ ದಿನ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಮುಂಜಾನೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯವನ್ನು ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿದೆ. ವರದಿ ರವಿ ದೊಡ್ಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ರಾಶ್ ನೋಡಬೇಡ ರಾಜಕುಮಾರ್ ಆಯ್ತು ಇಲ್ಲೇನು ಸರ್ ಕಾರ್ಡ್ ತಗೊಂಡವ್ರೆ
ಶ್ರೀ ಸದ್ಗುರು ರುದ್ರಾವಧೂತ ಮಠದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಮತ್ತು ಜಮಖಂಡಿಯ ಅವರ ಸಂಸ್ಥೆ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು 29/11/2023 ಬುಧವಾರ ದಿನ ಇಲ್ಲಿ ರುದ್ರಾವಧೂತ ಮಠದಲ್ಲಿ ಉಚಿತ ನೇತ್ರ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಇಲ್ಲಿ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಇದು ಉಚಿತ ನೇತ್ರ ತಪಾಸಣೆ ಇರುತ್ತದೆ. ಈ ನಮ್ಮ ಮಠದ ವತಿಯಿಂದ ಈ ರೀತಿ ಎಲ್ಲ ಲೋಕ ಕಲ್ಯಾಣ ಕಾರ್ಯ ಇದು ನಡೆಯುತ್ತದೆ. ಇದರ ಸದುಪಯೋಗ ಇಲ್ಲಿ ಸಾರ್ವಜನಿಕರು ಉಪಯೋಗ ಪಡೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ. ಮತ್ತು ಈಗ ಸದ್ಯ ಅದು ಉಚಿತ ನೇತ್ರ ತಪಾಸಣೆ ಈಗ ನಡೆದಿದೆ. 10 ಗಂಟೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ, ಸಾಕಷ್ಟು ಜನರು ಅದರ ಉಪಯೋಗ ಮಾಡಿಕೊಳ್ತಿದ್ದಾರೆ. ಆದ್ದರಿಂದ ಈ ರೀತಿ ಅದು ಸದ್ಗುರುದೇವ ಅವರೆಲ್ಲರಿಗೆ ಒಳ್ಳೆಯದು ಮಾಡಲಿ ಅಂತ ನನ್ನ ಮಾತನ್ನು ಮುಗಿಸುತ್ತೇನೆ. ಹಾಂ, ಮುಂದಿನ ಕಾರ್ಯಕ್ರಮ ಅಂದರೆ ಸರ್ವಸಾಧಾರಣ ನಮ್ಮ ಮಠದ ವತಿಯಿಂದ ಈ ಬಡ ಮಕ್ಕಳಿಗೆ ಶಿಕ್ಷಣದಾಗಲಿ ಮತ್ತು ಹಿಂಗೆ ಅನೇಕ ಮುರಾರ್ಜಿ ಮತ್ತು ನವೋದಯ ಇಂಥ ಶಾಲೆಗಳಿಗೆ ಬಡ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡೋದು ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ 2 ತಿಂಗಳ ಶಾಲೆ ಸೂಟಿ ಬೀಳ್ತಾವೆ. ಆ ಎಳೆದಾಗೆ 200-300 ಹಳ್ಳಿಗಳಲ್ಲಿದ್ದಂಥ ಹುಡುಗರನ್ನ 200-300 ಹುಡುಗರನ್ನ ನಮ್ಮಲ್ಲಿ ಇಟ್ಕೊಂಡು ಅವರಿಗೆ ವಸತಿ ಮತ್ತು ಊಟ ಮತ್ತು ಬುಕ್ಸ್ಗಳು ಮತ್ತು 10-15 ಮಂದಿ ಟೀಚರ್ಗಳನ್ನಿಟ್ಟು ಅವರಿಗೆ ಶಿಕ್ಷಣ ಕೊಡುವ ಒಂದು ಈ ಸಾಧಾರಣ 8-10 ವರ್ಷಗಳಿಂದ ಇದು ಪರಂಪರೆ ನಡ್ಕೊಂಡೇ ಬಂದಿದೆ. ಈ ರೀತಿ ಈ ಲೋಕದ ಬಡ ಜನರಿಗೆ ಒಂದು ಒಳ್ಳೆಯ ಕಾರ್ಯ ಅವರಿಗೆ ಉಪಯೋಗ ಆಗಲಿ ಅಂತೇಳಿ ನಮ್ಮ ಮಠದ ಟ್ರಸ್ಟ್ ವತಿಯಿಂದ ನಾವು ಇದನ್ನು ಯಾವಾಗಲೂ ಈ ಕಾರ್ಯವನ್ನು ನಡೆಸುತ್ತಿದ್ದೇವೆ. ಆಯ್ತು.